ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಆಗಸ್ಟ್ ತಿಂಗಳ 14 ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಅಧಿಕ ಶ್ರಾವಣ ಮಾಸ, ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 10:27 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರು ಕೂಡ ಕರ್ಕಾಟಕ ರಾಶಿಯಲ್ಲಿರ್ತಾರೆ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 9:19 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:35. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:53 ಮಧ್ಯಾಹ್ನ 12:27 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:52 ಮಧ್ಯಾಹ್ನ 1:44. ಹಾಗೆ ಅಪರಾಹ್ನ 3:30 ದುರ್ಮುಹೂರ್ತದ ಸಮಯ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:23 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯದ ಸಮಯ ಪ್ರಾತಃಕಾಲ 6:05 ಸೂರ್ಯೋದಯ, ಇನ್ನು ಸೂರ್ಯಾಸ್ತ ಸಂಜೆ 6:42. ಹಾಗೆ ಚಂದ್ರನ ಬಲ ಇರುವಂತಹ ರಾಶಿಗಳು ಈ ದಿನದಲ್ಲಿ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಮನಃಕಾರಕ, ಹಾಗಾಗಿಯೇ ಮನಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಇನ್ನು ಯಶಸ್ಸಿಗೆ, ಕಲ್ಪನೆಗೆ, ಶುಶ್ರೂಷೆಗೆ, ಚಂಚಲತೆಗೂ ಕೂಡ ಚಂದ್ರ ಕಾರಕ. ಹಾಗೆ ಪ್ರಯಾಣಕ್ಕೂ ಕೂಡ ಚಂದ್ರ ಕಾರಕನಾಗಿರೋದ್ರಿಂದ ಈ ದಿನ ಮಾಡುವಂಥ ಸಂಚಾರ ಏನಿದೆ, ನಿಮ್ಮ ಪ್ರಯಾಣ ಏನಿದೆ, ಹಾಗೆ ಉದ್ಯೋಗಕ್ಕಾಗಿ, ನಿಮ್ಮ ವ್ಯಾಪಾರಕ್ಕಾಗಿ ಅಥವಾ ಬೇರೆ ಯಾವುದೇ ಒಂದು ಉದ್ದೇಶಕ್ಕಾಗಿ ನೀವು ಮಾಡುವಂಥ ಪ್ರಯಾಣ ಯಶಸ್ವಿಯಾಗತ್ತೆ. ಚಂದ್ರನ ಬಲ ಇರುತ್ತೆ, ಹಾಗಾಗಿಯೇ ಈ ದಿನ ಪ್ರಯಾಣಕ್ಕೆ ಅನುಕೂಲಕರವಾಗಿರುವಂಥ ಸಂದರ್ಭ ಬಂದರೆ, ಇನ್ನು ಸಾಹಿತಿಗಳು ಮತ್ತು ಕಲಾವಿದರಿಗೆ, ಏಕೆಂದರೆ ಕಲ್ಪನೆಯಲ್ಲಿ ಅವರು ತಮ್ಮಲ್ಲಿರುವಂತಹ ವಿಚಾರಗಳನ್ನು ಪ್ರಸ್ತುತಪಡಿಸುವಂಥವರು, ಹಾಗಾಗಿಯೇ ಸಾಹಿತಿಗಳಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಸಿಕ್ಕತ್ತೆ, ಸಮಾಧಾನ ಇರುತ್ತೆ, ಒಂದು ರೀತಿಯಲ್ಲಿ ಸಾಧನೆ ಮಾಡಿದಂತಹ ಸಾಧಕನ ಮನಸ್ಸು ಈ ದಿನ ಇರುವಂಥದ್ದು. ಹಾಗಾಗಿಯೇ ಈ ದಿನ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ, ವೇರ್ ದೆರಿಸೆ ವಿಲ್ ದೆರಿಸೆವೇ ಅಂತ ಹೇಳಿ. ಆ ರೀತಿಯಲ್ಲಿ ಈ ದಿನ ಚಂದ್ರ ನಿಮ್ಮ ಮನಸ್ಸಿನನ್ನು ಉತ್ತೇಜಿಸ್ತಾನೆ. ಚಂಚಲ ಮನಸ್ಸಿರುವಂಥವ್ರಿಗೆ ಮತ್ತು ಚಂಚಲತೆ ಹೆಚ್ಚಾಗುವಂಥದ್ದಿದೆ.
ಅದರಿಂದಲೇ ಈ ದಿನ ಚಂದ್ರನನ್ನು ಆರಾಧನೆ ಮಾಡೋದ್ರಿಂದ ಮನಸ್ಸನ್ನು ನೀವು ಒಳ್ಳೆಯ ದಾರಿಯಲ್ಲಿ ಇಟ್ಕೊಳ್ಬೋದು. ಸಾಧನೆ ಮಾಡಲಿಕ್ಕೆ ಅನುಕೂಲಕರವಾಗಿ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಬೋದು. ಹಾಗಾಗಿಯೇ ಈ ದಿನ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಈ ದಿನ ಮಾಸ ಶಿವರಾತ್ರಿ ಇರುವಂತಹ ದಿನ, ಶಿವನ ಮುಡಿಯಲ್ಲೇ ಚಂದ್ರ ಇರುವಂಥವನು, ಹಾಗಾಗಿ ಶಿವನನ್ನು ಆರಾಧನೆ ಮಾಡಬೇಕು. ಜೊತೆಗೆ ಇದು ಸೋಮವಾರದ ದಿನ, ಶಿವನ ಆರಾಧನೆಗೆ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಈ ದಿನ ಬಹಳ ವಿಶೇಷತೆಗಳಿಂದ ಕೂಡಿರುವಂಥದ್ದಾಗಿದೆ. ಇನ್ನು ಈ ದಿನ ಇರುವಂಥ ಗುರು ಹೋರದ ಸಮಯ ಅಂತ ಹೇಳಿದ್ರೆ, ಇದು ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:15 ಇನ್ನು ಅಪರಾಹ್ನ 3:32 ಹಾಗೆ ರಾತ್ರಿ 10:29 ರಾತ್ರಿ 11:26 ಗುರು ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಇದು ಅಷ್ಟಾಗಿ ಅನುಕೂಲಕರವಾಗಿಲ್ಲ. ಕೆಲವು ವಿಚಾರಗಳು ಬಹಳ ನಿಧಾನವಾಗಿ ನಡೆಯುವಂಥದ್ದಿದೆ, ತುಂಬ ಅನ್ಫೇವರಬಲ್ ಆಗಿರುವಂತಹ ಫಲಿತಾಂಶಗಳನ್ನು ತರುತ್ತೆ ಈ ದಿನದ ಶನಿ ಹೋರ. ಹಾಗಾಗಿ ಈ ದಿನ ಇರುವಂತಹ ಶನಿ ಹೋರವನ್ನು ಸ್ವಲ್ಪ ನೋಡಿಕೊಂಡು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 7:09 ಬೆಳಿಗ್ಗೆ 8:12 ಹಾಗೆ ಮಧ್ಯಾಹ್ನ 2:29 3:32 ಇನ್ನು ರಾತ್ರಿ 9:32 ರಾತ್ರಿ 10:29 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಆದರೆ ಈ ದಿನ ಇರುವಂಥ ಕುಜ ಹೋರ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಇದು ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಹಾಗಾಗಿಯೇ ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಲಿಟಿಗೇಷನ್ಸ್ ಇರಲಿ, ಕೋರ್ಟು ಕಚೇರಿಗಳಲ್ಲಿ ನ್ಯಾಯಾಲಯಗಳಲ್ಲಿ ಪ್ರಕರಣಗಳಿರಲಿ, ಇಂಥವರು ಈ ದಿನ ಇರುವಂಥ ಕುಜ ಹೋರದಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಡಿ. ಇನ್ನು ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:15 ಬೆಳಿಗ್ಗೆ 10:18 ಇನ್ನು ಅಪರಾಹ್ನ 4:35 5:38 ಹಾಗೆ ರಾತ್ರಿ 11:26 ರಾತ್ರಿ 12:24 ಕುಜ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿಕೊಳ್ಳಿ, ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿ. ಅದರಲ್ಲೂ ಕೆಲವೊಂದು ನಿರ್ದಿಷ್ಟವಾದಂತಹ ಕೆಲಸಗಳನ್ನು ನಿರ್ದಿಷ್ಟವಾದಂತಹ ಹೊರದಲ್ಲೇ ಆರಂಭ ಮಾಡಬೇಕು. ಆಗ ತುಂಬ ಯಶಸ್ಸನ್ನು ಕೊಡುವಂಥ ನಿಮ್ಮ ಪ್ರಯತ್ನವಾಗುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕಬಹುದು. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲಿತಾಂಶ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ಹಾಗಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣ ಮಾಡಬೇಕು. ಆ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಯಾವುದಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕು. ಅದನ್ನು ನಿಮ್ಮ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ವಿನೂತನ ಕೆಲಸವನ್ನು ಮಾಡ್ತೀರಿ. ಕೆಲವು ಹಣಕಾಸಿನ ವಿಚಾರಗಳಿರುತ್ತೆ, ಸಂಬಂಧದ ವಿಚಾರಗಳಿರುತ್ತೆ, ಇನ್ನು ಕೆಲವು ಅಗ್ರಿಮೆಂಟ್ ಇರ್ಬೋದು, ಒಪ್ಪಂದಗಳಿರ್ಬೋದು, ನಿಮ್ಮ ಪ್ರಯಾಣ ಇರ್ಬೋದು, ಇಂತಹ ವಿಚಾರಗಳಲ್ಲಿ ಪ್ರತಿನಿತ್ಯದ ಈ ಕಾಲಮಾನವನ್ನು ನೀವು ಗಣನೆಗೆ ತಂದುಕೊಳ್ಳಬೇಕು. ಇದು ತುಂಬ ಯಶಸ್ಸನ್ನು ತಂದುಕೊಡುತ್ತೆ. ಹಾಗಾಗಿಯೇ ಇಂಥ ಒಂದು ವಿಚಾರಗಳು ನಿಮ್ಮ ಮನಸ್ಸಿಗೆ ಹಿಡಿಸತ್ತೆ, ಅದನ್ನು ನೀವು ಅನುಸರಣೆ ಮಾಡ್ತೀರಿ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿ ಮಾಸ ಶಿವರಾತ್ರಿ ಇರುವಂಥ ದಿನ. ಇನ್ನು ಅಧಿಕ ಶ್ರಾವಣ ಮಾಸದ ಕೊನೆಯ ಸೋಮವಾರ ಇದು. ಮಾಸ ಶಿವರಾತ್ರಿ ಇರುವಂಥದ್ದು ಶಿವನಿಗೆ ಸಂಬಂಧಪಟ್ಟಂತಹ ದಿನ ಇದು. ಈ ವರ್ಷದ 12 ಬರುವಂತಹ ಕೃಷ್ಣ ಪಕ್ಷ ಏನಿದೆ ಅದರ ಚತುರ್ದಶಿಯ ತಿಥಿಯಂದು 14 ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಆದರೆ ಮಾಘ ಮಾಸದಲ್ಲಿ ಬರುವಂತಹ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತ ಹೇಳಿ ಕರೀತಾರೆ. ಇನ್ನು ಉಳಿದಂತೆ ಇತರ ಮಾಸಗಳಲ್ಲಿ ಬರುವಂತಹ ಶಿವರಾತ್ರಿ ಏನಿದೆ ಅದನ್ನು ಮಾಸ ಶಿವರಾತ್ರಿ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಮಹಾಶಿವರಾತ್ರಿಗೂ ಮಾಸ ಶಿವರಾತ್ರಿಗೂ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಇನ್ನು ಈ ದಿನ ಅಂದರೆ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಶಿವನ ಆರಾಧನೆಗೆ ಮೀಸಲಾಗಿರುವಂಥದ್ದು. ಕೆಲವರು ಉಪವಾಸ ವ್ರತವನ್ನು ಈ ದಿನ ಕೈಗೊಳ್ಳುವಂಥವರು ಕೂಡ ಇದ್ದಾರೆ. ಅದರಲ್ಲೂ ಈ ಮಾಸ ಶಿವರಾತ್ರಿ ಸೋಮವಾರದ ದಿನ ಸಂಭವಿಸ್ತಾ ಇರುವಂಥದ್ದು ಮತ್ತು ವಿಶೇಷವಾಗಿ ಇರುವಂಥದ್ದು.
ಹಾಗಾಗಿನೇ ಸಕಲ ಇಷ್ಟಾರ್ಥಗಳನ್ನು ಲೋಕ ಕಲ್ಯಾಣವನ್ನು ಶಿವನು ಕರುಣಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಹಲವರಲ್ಲಿದೆ. ಆದ್ದರಿಂದಲೇ ಈ ಮಾಸ ಶಿವರಾತ್ರಿಯನ್ನು ಹಾಗೆ ಸೋಮವಾರದ ವ್ರತಗಳನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ಅಂತ ಹೇಳ್ತಾರೆ. ಈ ದಿನ ನೀರು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳಿನೀರು, ಗಂಗಾಜಲ, ಕಬ್ಬಿನ ರಸ ಇತ್ಯಾದಿಗಳಿಂದ ಶಿವನಿಗೆ ಅಭಿಷೇಕವನ್ನು ಮಾಡುವಂಥ ಒಂದು ವಿಶೇಷ ದಿನ ಮಾಸ ಶಿವರಾತ್ರಿಯ ದಿನ. ಹಾಗೆ ಈ ದಿನ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡೋದ್ರಿಂದ ಶಿವ ಸುಪ್ರೀತನಾಗ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಬಿಲ್ವಪತ್ರೆಯಿಂದ, ಶಮೀಪತ್ರೆಯಿಂದ, ಕರವೀರ ಪತ್ರಗಳಿಂದ ಶಿವನನ್ನು ಪೂಜೆ ಮಾಡಬೇಕು. ಇನ್ನು ವಿಶೇಷವಾಗಿ ತುಂಬೆ ಹೂವಿನಿಂದ ಈ ದಿನ ಶಿವನನ್ನು ಆರಾಧನೆ ಮಾಡಿದ್ರೆ ಒಂದು ಅಶ್ವಮೇಧ ಯಾಗ ಮಾಡಿದಂತಹ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಶಿವನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಧೂಪ ದೀಪಗಳಿಂದ ಆರತಿಯನ್ನು, ಮಹಾಮಂಗಳಾರತಿಯನ್ನು ಮಾಡಿ ಶಿವನನ್ನು ಧ್ಯಾನ ಮಾಡುವುದು, ಉಪವಾಸ ವ್ರತವನ್ನು ಮಾಡುವಂಥದ್ದು, ರಾತ್ರಿ ಜಾಗರಣೆಯನ್ನು ಮಾಡೋದ್ರಿಂದ ಶಿವನ ಅನುಗ್ರಹ ಬಹಳ ಬೇಗ ಉಂಟಾಗತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಈ ಏಕಾದಶಿಯ ತಿಥಿಯ ಉಪವಾಸ ವೈಷ್ಣವರಿಗಾದರೆ, ಚತುರ್ದಶಿ ತಿಥಿಯ ಉಪವಾಸ ಸ್ಮಾರ್ಥರಿಗೆ ಇರುತ್ತೆ, ಶೈವರಿಗೆ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಮಾತು. ಆದ್ದರಿಂದಲೇ ಈ ದಿನ ಯಾಮದ ಪೂಜೆ ನಡೆಯುತ್ತೆ, ಜಾಗರಣೆ ಇರುತ್ತೆ, ಶಿವಸ್ತೋತ್ರ ಪಠಣ ಮಾಡಿಕೊಳ್ಳುವಂಥದ್ದು, ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡುವಂಥದ್ದು, ಷಡಕ್ಷರಿ ಮಂತ್ರೋಚ್ಚಾರಣೆಯನ್ನು ಮಾಡುವಂಥದ್ದು, ಇದೆಲ್ಲ ಈ ದಿನ ನಡೆಯುವಂಥದ್ದು. ಹಾಗಾಗಿಯೇ ಈ ದಿನ ಶಿವನಿಗೆ ತುಂಬೆ ಹೂವಿನಿಂದಲಾಗಲಿ, ಬಿಲ್ವಪತ್ರೆಯಿಂದಲಾಗಲಿ ಯಾರು ಪೂಜೆ ಮಾಡ್ತಾರೆ ಅವರಿಗೆ ಅಶ್ವಮೇಧ ಯಾಗದ ಫಲ ಸಿಕ್ಕತ್ತೆ, ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಜೀವನದಲ್ಲಿ ಎಂಥ ಕಷ್ಟಗಳೇ ಬರಲಿ, ಎಂಥ ಸಮಸ್ಯೆಗಳೇ ಬರಲಿ, ಅದನ್ನು ಶಿವ ನಿವಾರಿಸ್ತಾನೆ. ಪಾರ್ವತಿ ಸಮೇತ ಇರುವಂಥ ಶಿವನ ಆರಾಧನೆ ಈ ದಿನ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಆದ್ದರಿಂದಲೇ ಶ್ರದ್ಧಾಭಕ್ತಿಗಳಿಂದ ಈ ಮಾಸ ಶಿವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಬಂಧುಗಳೇ, ಈ ದಿನ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಇನ್ನು ನಿಮ್ಮ ಜನ್ಮ ಸಾರ್ಥಕವಾಗುವುದರ ಜೊತೆಗೆ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಾಯಕವಾದಂತಹ ಜೀವನ ನಡೆಸಲಿಕ್ಕೆ ಶಿವನ ಅನುಗ್ರಹ ನಿಮಗೆ ಲಭ್ಯವಾಗುತ್ತೆ. ಇಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನು ನಾಳೆಯ ದಿನ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಇರುವಂತಹ ದಿನ, ಅಂದರೆ ನಿಜ ಅಮಾವಾಸ್ಯೆಯ ಹಿಂದಿನ ದಿನವನ್ನು ಬೋಧಾನಾಯನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಬುಧವಾರದ ದಿನ ಅಮಾವಾಸ್ಯೆ ಇರುವಂತಹ ಒಂದು ದಿನ. ಇಲ್ಲಿಗೆ ಅಧಿಕ ಶ್ರಾವಣ ಮಾಸ ಮುಗಿಯುತ್ತೆ, ನಿಜ ಶ್ರಾವಣ ಮಾಸ ಆರಂಭ ಆಗುವಂಥ ಸಂದರ್ಭ. ಹಾಗೆ ಬಂಧುಗಳೇ, ಈಗಾಗಲೇ ಹೇಳಿದಾಗೆ ಇದು ಅಧಿಕ ಶ್ರಾವಣ ಮಾಸದ ಕೊನೆಯ ಸೋಮವಾರ. ಹಾಗಾಗಿ ಈ ದಿನ ಶಿವನ ಆರಾಧನೆಯ ಜೊತೆಗೆ ವಿಷ್ಣುವನ್ನು ಆರಾಧನೆ ಮಾಡಬೇಕು. ವಿಷ್ಣು ಸಹಸ್ರನಾಮವನ್ನು ಓದೋದ್ರಿಂದ ಅಥವಾ ಕೇಳೋದ್ರಿಂದ ಉತ್ತಮವಾದಂಥ ಫಲಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿಯೇ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು 108 ಬಾರಿ ಜಪ ಮಾಡೋದ್ರಿಂದ ಪುಣ್ಯ ಲಭಿಸುತ್ತೆ ಅನ್ನುವಂಥದ್ದು. ನೀವು ಈ ದಿನ ಯಾವುದೇ ಒಂದು ಜಪ ಮಾಡಿದ್ರೂ ಅದು 108 ಸಂಖ್ಯೆಯಲ್ಲಿ ಇರಲಿ. ಇಲ್ಲಿ ಈ ದಿನ ಶಿವನಿಗೆ ಹೇಗೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ತೇವೆಯೋ ಅದೇ ರೀತಿಯಲ್ಲಿ ವಿಷ್ಣುವಿಗೆ ತುಳಸಿಯಿಂದ ಪೂಜೆ ಮಾಡಬೇಕು. ತುಳಸಿ ಇಲ್ಲದ ಪೂಜೆ ವಿಷ್ಣುವಿಗೆ ತಲುಪಲ್ಲ. ಹಾಗಾಗಿ ಈ ದಿನ ವೈಷ್ಣವರು ತುಳಸಿಯನ್ನು ಬಳಸಿ ಪೂಜೆ ಮಾಡುವಂಥದ್ದು, ಇನ್ನು ಶೈವರು ವಿಶೇಷವಾಗಿ ಬಿಲ್ವಪತ್ರೆ ಅಥವಾ ತುಂಬೆ ಹೂವನ್ನು ಬಳಸಿ ಪೂಜೆ ಮಾಡುವಂಥದ್ದನ್ನು ಮಾಡಬೇಕಾಗತ್ತೆ. ಇದು ಅಧಿಕ ಪುಣ್ಯ ಪ್ರಾಪ್ತಿಯನ್ನು ಕೊಡುವಂಥದ್ದು. ನಾವು ಮಾಡಿರುವಂಥ ಕರ್ಮಗಳು, ನಾವು ಮಾಡಿರುವಂಥ ಪಾಪಗಳು ನಿವಾರಣೆಯಾಗಬೇಕು ಅಂತ ಹೇಳಿದ್ರೆ ಈ ದಿನ ಮಾಸ ಶಿವರಾತ್ರಿಯ ದಿನ ವಿಶೇಷವಾಗಿ ಶಿವನನ್ನ ಜೊತೆಗೆ ವಿಷ್ಣುವನ್ನು ಆರಾಧನೆ ಮಾಡಬೇಕು. ಹಾಗೆ ವಿಶೇಷವಾಗಿ ಬಂಧುಗಳೇ, ಈ ದಿನ ನೀವು ಮಾಡಬೇಕಾಗಿರುವಂಥ ಇನ್ನೊಂದು ಕೆಲಸ ಅಂತ ಹೇಳಿದ್ರೆ, ನೀವು ದೇವಸ್ಥಾನಕ್ಕೆ ಹೋದಾಗಲಿ ಅಥವಾ ಮನೆಯಲ್ಲೇ ದೇವರ ಪೂಜೆಯನ್ನು ಮಾಡಿದ ನಂತರ ಈ ದಿನ ನೀವು ದೇವರ ತೀರ್ಥವನ್ನು ಸೇವನೆ ಮಾಡಬೇಕು. ಅದರಲ್ಲೂ ಈ ತೀರ್ಥವನ್ನು ಪ್ರಸಾದದ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಕೆಟ್ಟ ಶಕ್ತಿಗಳು ನಿಮಗೆ ಕೊಡುವಂಥ ತೊಂದರೆಗಳು ದೂರ ಆಗುತ್ತೆ. ಹಾಗಾಗಿ ಕೆಲವರಿಗೆ ದೃಷ್ಟಿ ಇರ್ಬೋದು, ಕೆಲವರಿಗೆ ತೊಂದರೆಗಳಿರ್ಬೋದು, ಕೆಲವರಿಗೆ ಯಾರೋ ಏನೋ ಮಾಡಿಸಿದ್ದಾರೆ ಅನ್ನುವಂಥ ಒಂದು ಆತಂಕದ ವಾತಾವರಣ ಇರ್ಬೋದು. ಇಂಥದ್ದನ್ನು ದೂರ ಮಾಡಿಕೊಳ್ಳುವುದರ ಜೊತೆಗೆ ಗ್ರಹ ದೋಷಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ತೀರ್ಥದಲ್ಲಿ ಸಾತ್ವಿಕತೆಯ ಶಕ್ತಿ ಇರುತ್ತೆ. ಆದ್ದರಿಂದಲೇ ಈ ದಿನ ಮರೆಯದೆ ತೀರ್ಥವನ್ನು ನೀವು ಸ್ವೀಕರಿಸಬೇಕು. ಹಾಗಾಗಿ ಈ ದಿನದ ತೀರ್ಥದಲ್ಲಿ ಸಾತ್ವಿಕತೆಯ ಶಕ್ತಿ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಆದ್ದರಿಂದಲೇ ತೀರ್ಥವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅವರಿಗೆ
ಸಾತ್ವಿಕ ಮನೋಭಾವಗಳು ಹೆಚ್ಚಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಕೆಟ್ಟ ಶಕ್ತಿಗಳನ್ನು ಓಡಿಸುವಂಥ ಒಂದು ವಿಶೇಷ ಶಕ್ತಿ ಈ ತೀರ್ಥಕ್ಕಿದ್ರೆ ಇನ್ನು ಶರೀರದ ಅವಯವಗಳನ್ನು ಸುಸ್ಥಿತಿಯಲ್ಲಿ ಇಡುತ್ತೆ, ಅದರಲ್ಲೂ ಶರೀರವನ್ನು ಹಗುರಾಗಿಸುತ್ತೆ. ಇನ್ನು ಆಲಸ್ಯ ಇರಲಿ, ನಿದ್ರೆ ಇರಲಿ, ಸೋಮಾರಿತನ ಇರಲಿ, ಇದನ್ನು ಹೋಗಲಾಡಿಸುವಂಥದ್ದು ಈ ತೀರ್ಥ ಸೇವನೆ. ಹಾಗಾಗಿಯೇ ಈ ದಿನದಲ್ಲಿ, ಈ ಮಾಸ ಶಿವರಾತ್ರಿಯ ದಿನದಲ್ಲಿ ತೀರ್ಥ ಸೇವನೆ ಅತ್ಯಂತ ಮಂಗಳಕರವಾಗಿರುವಂಥದ್ದು. ಹಾಗಾಗಿಯೇ ದೇವಾಲಯಗಳಲ್ಲಿ ಕೊಡುವಂಥ ತೀರ್ಥವನ್ನು ಈ ದಿನ ಸೇವನೆ ಮಾಡಬೇಕು. ಇನ್ನು ತೀರ್ಥದಲ್ಲಿ ಒಂದು ಪರಮ ಪವಿತ್ರವಾದಂತಹ ರೂಪಾಂತರ ಪ್ರಕ್ರಿಯೆ ನಡೆಯುತ್ತೆ. ಇಲ್ಲಿ ತೀರ್ಥ ಅಂತ ಹೇಳಿದ್ರೆ ಪವಿತ್ರವಾಗಿರುವಂತಹ ಜಲ ಅನ್ನುವಂಥ ಅರ್ಥ. ಕೆಲವರು ಕಲಶದ ಪೂಜೆಯನ್ನು ಮಾಡ್ತಾರೆ, ಇನ್ನು ಬರುವಂತಹ ವರಮಹಾಲಕ್ಷ್ಮಿ ಹಬ್ಬದಂದು ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡಿದಾಗ ಕಲಶದ ಜಲವನ್ನೇ ತೀರ್ಥವನ್ನಾಗಿ ಸ್ವೀಕಾರ ಮಾಡಬೇಕು. ಹಾಗಾಗಿ ಆ ಕಲಶದಲ್ಲಿರುವಂತಹ ನೀರು ಪವಿತ್ರ ಜಲವಾಗಿರುತ್ತೆ, ಅದು ಗಂಗಾ ಜಲ ಆಗುತ್ತೆ. ಅದರಿಂದ ಆ ನೀರಿನಲ್ಲಿ ಭಗವಂತ ಇದ್ದಾನೆ. ಅದನ್ನ ಮಂತ್ರೋಚ್ಚಾರಣೆಯಿಂದ ನಾವು ಅಭಿಮಂತ್ರಿಸಿದಾಗ ತೀರ್ಥ ಕೊಡುವಂತಹ ಸಂದರ್ಭದಲ್ಲಿ ಹೇಳುವಂತಹ ಮಂತ್ರಗಳು ಕೂಡ ಅದಕ್ಕೆ ಅಧಿಕ ಶಕ್ತಿಯನ್ನು ನೀಡುತ್ತೆ. ಹಾಗಾಗಿನೇ ನಾವು ಭಗವಂತನಿಗೆ ಅರ್ಪಣೆ ಮಾಡಿರುವಂತಹ ಪ್ರಸಾದವನ್ನಾಗ್ಲಿ ಅಥವಾ ತೀರ್ಥವನ್ನಾಗ್ಲಿ ಭಾವಪೂರ್ಣವಾಗಿ ಸ್ವೀಕಾರ ಮಾಡಬೇಕು. ಇದು ಬಹಳ ಪವಿತ್ರವಾಗಿರೋದ್ರಿಂದ ನಮಗೆ ಸಕಲ ರೀತಿಯಲ್ಲೂ ಕೂಡ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ನಾವು ಮಾಡಿರುವಂತಹ ಪೂಜೆ ಸಂಪನ್ನವಾಯಿತು ಅಂತ ಹೇಳಿದ್ರೆ ಅದಕ್ಕೆ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಲೇಬೇಕು. ಇದೊಂದನ್ನು ಮರೆಯದೆ ಅನುಸರಣೆ ಮಾಡಿ ತಮಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗೋಚಾರದ ಚಂದ್ರ 4ರ ಸ್ಥಾನದಲ್ಲಿದ್ದಾನೆ. ಇದು ಸುಖಸ್ಥಾನ. ಅದರಲ್ಲೂ ಜಲತತ್ವದಲ್ಲಿ ಇರುವಂಥವನು, ಸ್ವಂತ ಮನೆಯಲ್ಲಿ ಇರುವಂಥವನು ಚಂದ್ರ ಈ ದಿನ ಸೂರ್ಯನ ಜೊತೆಯಲ್ಲಿ ಇದ್ದಾನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆತುರತೆ ಅನ್ನುವಂಥದ್ದು ಇರುತ್ತೆ. ಮನಸ್ಸು ಸ್ಥಿಮಿತದಲ್ಲಿಲ್ಲ, ಹಿಡಿತದಲ್ಲಿ ಇರಲ್ಲ. ಏನೇನೋ ಆಲೋಚನೆಗಳು ಬರುವಂಥ ವಿಚಾರಗಳು ಬಹಳಷ್ಟು ಮಟ್ಟಿಗೆ ಈ ದಿನದಲ್ಲಿರುತ್ತೆ. ಆದರೂ ಕೂಡ ಮನಸ್ಸು ಮುದುಡುವಂತಹ ಸನ್ನಿವೇಶಗಳು ಬಂದರೂ ಕೂಡ ನೀವು ಹಿಡಿದಂತಹ ಕೆಲಸ ಕಾರ್ಯಗಳನ್ನು ಬಿಡಬೇಡಿ. ಅದನ್ನು ಒಂದು ಹಂತಕ್ಕೆ ತಲುಪಿಸ್ಬೇಕು. ಅಂತಹ ಒಂದು ಹಠದ ಸ್ವಭಾವವನ್ನು ಈ ದಿನ ನೀವು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹಿರಿಯರ ಜೊತೆ ಮಾತಾಡುವಂತಹ ಸಂದರ್ಭ, ಬಂಧು ಮಿತ್ರರ ಜೊತೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಆತುರದಿಂದ ಮಾತಾಡುವಂಥದ್ದು, ಆತುರದಿಂದ ತೀರ್ಮಾನವನ್ನು ಹೇಳುವಂಥದ್ದನ್ನು ಮಾತ್ರ ಮಾಡಬೇಡಿ. ಇದು ನಿಮಗೆ ಭಾರಿ ಹಿನ್ನಡೆಯನ್ನು ತರುವಂತಹ ಒಂದು ವಿಚಾರ. ಹಾಗಾಗಿಯೇ ಗ್ರಹಗತಿಗಳು ನಿಮಗೆ ಮಿಶ್ರ ಫಲವನ್ನು ಕೊಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನೀವು ಕೈಗೊಳ್ಳುವಂಥ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾಗುವಂಥದ್ದು ಇದೆ. ಹಾಗಾಗಿ ಈ ಹಣದ ನಿರ್ವಹಣೆ ಏನಿದೆ ಅದು ಬಹಳ ವ್ಯವಸ್ಥಿತವಾಗಿರಬೇಕು. ಅದಕ್ಕಾಗಿ ಒಂದು ಪ್ಲ್ಯಾನಿಂಗನ್ನು ಮಾಡಿ, ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಏನೇ ಮಾಡಿದ್ರೂ ಲೆಕ್ಕಾಚಾರದಲ್ಲಿ ಮಾಡಿ, ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಈ ದಿನ ಇರಬೇಕಾಗತ್ತೆ. ಇನ್ನು ವೃತ್ತಿ ಮತ್ತು ವ್ಯವಹಾರ, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಇತ್ಯಾದಿ ವಿಚಾರಗಳೇನಿದೆ ಇದರಲ್ಲಿ ಸ್ವಲ್ಪ ತಾಳ್ಮೆಯಿಂದ ನೀವು ಸನ್ನಿವೇಶವನ್ನು ನಿಭಾಯಿಸಬೇಕಾಗತ್ತೆ. ಹಾಗಾಗಿ ತಾಳ್ಮೆ ಕೆಡುವಂತಹ ಪ್ರಸಂಗಗಳು ಬಂದಾಗ, ಅಂತಹ ಸನ್ನಿವೇಶಗಳು ಎದುರಾದಾಗ ಸ್ವಲ್ಪ ಸಮಾಧಾನದಿಂದ ವರ್ತಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಭಗವಂತನ ದರ್ಶನ ಮಾಡಿ, ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಧಾರ್ಮಿಕ ವಿಚಾರಗಳತ್ತ ಮನಸ್ಸು ಕೊಡಿ, ಧಾರ್ಮಿಕ ಗ್ರಂಥಗಳನ್ನು ಓದುವಂಥದ್ದು, ಅಂಥವರ ಒಂದು ಸತ್ಸಂಗವನ್ನು ಮಾಡುವಂಥದ್ದು ಈ ದಿನ ಉತ್ತಮವಾದಂಥ ಒಂದು ಬೆಳವಣಿಗೆ ಆಗುತ್ತೆ. ಒಳ್ಳೆಯದಾಗಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ನೋಡಿ, ಚಂದ್ರ ತನ್ನ ಸ್ವಂತ ಮನೆಯಲ್ಲಿದ್ದಾನೆ. ಇದು ಜಲತತ್ವ ರಾಶಿ, ಹಾಗೆ ನಿಮ್ಮದು ಭೂತತ್ವ ರಾಶಿ. ಹಾಗಾಗಿ ಭೂಮಿಯಲ್ಲಿ ಜಲ ಸೇರಿದಂತೆ ಈ ದಿನದಲ್ಲೇ ಕೆಲಸ ಕಾರ್ಯಗಳು, ನಿಮ್ಮ ಮನಸ್ಸು ಬಹಳ ವಿಶೇಷವಾಗಿ ಪರಿವರ್ತನೆ ಆಗುವಂಥದ್ದಿದೆ. ಹಾಗೆ ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥ ಒಂದು ಮನಸ್ಸಿದೆ. ಹೊಸದಾಗಿ ಕಲಿಯಬೇಕು ಅನ್ನುವಂಥ ಒಂದು ತವಕ ಇದೆ. ಹಾಗಾಗಿ ಈ ದಿನದ ಮನಸ್ಸು ತುಂಬ ಆತುರತೆಯಿಂದ ಕೂಡಿರುವಂಥದ್ದು. ಅಂದರೆ ಏನಾದರೂ ಒಂದನ್ನು ಬಹಳ ಬೇಗ ಕಲ್ತ್ಕೊಳ್ಬೇಕು, ಬಹಳ ಬೇಗ ಕೆಲಸಗಳಾಗಬೇಕು, ಬಹಳ ಬೇಗ ಫಲಿತಾಂಶಗಳು ಸಿಗಬೇಕು, ಅದನ್ನು ಅನುಭವಿಸಬೇಕು ಅನ್ನುವಂಥ ಒಂದು
ತುಡಿತ ಮನಸ್ಸಿನಲ್ಲಿ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ದೂರದ ಬಂಧುಗಳಿಂದ ಈ ದಿನ ವಿಶೇಷವಾದಂತಹ ಸುದ್ದಿಯೊಂದನ್ನು ಕೇಳುವಂಥ ಸಂದರ್ಭ ಇದೆ. ಹಾಗಾಗಿ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ವಿಚಾರ ಅದು. ಜೊತೆಗೆ ಈ ದಿನ ನಿಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸುವಂಥ ಸನ್ನಿವೇಶಗಳು ಒದಗಿ ಬರುತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಒಂದು ಸನ್ನಿವೇಶ ಸಿಕ್ಕಾಗ, 4 ಜನರಿಂದ ನಿಮ್ಮ ಪ್ರತಿಭೆ ಗುರುತಿಸಲ್ಪಟ್ಟಾಗ ನಿಮಗೆ ವಿಶೇಷವಾದಂಥ ಆನಂದ ಉಂಟಾಗುವಂಥ ಸಮಯ. ನಿಮ್ಮ ವೃತ್ತಿಪರವಾದಂಥ ಉದ್ಯೋಗದಲ್ಲಿ ಅನುಕೂಲಕರವಾದಂಥ ವಾತಾವರಣ ಇರುತ್ತೆ. ನಿಮ್ಮ ವ್ಯಾಪಾರ, ನಿಮ್ಮ ಹಣಕಾಸಿನ ಚಟುವಟಿಕೆಗಳಾಗಲಿ, ಇದು ಒಂದು ಹಂತಕ್ಕೆ ನಿಮಗೆ ತೃಪ್ತಿಯನ್ನು ತರುವಂಥ ಸಂದರ್ಭ. ಹಾಗೆ ಈ ದಿನ ಧೈರ್ಯ ಸ್ಥೈರ್ಯದಿಂದ ಕೆಲವೊಂದು ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗಾಗಿಯೇ ಒಂದು ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿದ್ದಾಗ, ಒಂದು ಮನಸ್ಸಿನಲ್ಲಿ ಶಕ್ತಿ ಇದ್ದಾಗ, ಒಂದು ಪ್ರೇರೇಪಣೆ ಇದ್ದಾಗ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಸಿದೆ. ಮನಸ್ಸಿನಂತೆ ಮಹಾದೇವ, ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, 2ನೇ ಮನೆಯಲ್ಲಿ ಚಂದ್ರ. ಹಾಗಾಗಿಯೇ ಈ ದಿನದ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ವಿಚಿತ್ರವಾದಂತಹ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ನಿಮಗೆ ಗೊತ್ತಿಲ್ಲ, ಅಂತಹ ಒಂದು ರೀತಿಯಲ್ಲಿ ತೀರ್ಮಾನ ಮಾಡ್ತೀರಿ, ಹಣದ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿಯೇ ಈ ದಿನದಲ್ಲಿ ಏರುಪೇರಾಗುವಂಥದ್ದು, ಅದರಲ್ಲೂ ಈ ಹಣದ ವಿಚಾರ, ಬಂಡವಾಳದ ವಿಚಾರ, ವ್ಯಾಪಾರದ ವಿಚಾರ, ವಸ್ತುವಿನ ಖರೀದಿ ವಿಚಾರ, ಅಥವಾ ಯಾವುದೇ ಆಸ್ತಿ ಸಂಪಾದನೆ, ಇನ್ನು ಚಿನ್ನ ಬೆಳ್ಳಿ ಇತ್ಯಾದಿಗಳನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೂ ಕೂಡ ಈ ದಿನ ಸ್ವಲ್ಪ ವ್ಯತ್ಯಯಗಳಾಗುವಂಥ ಸಂದರ್ಭ ಇದೆ. ಹಾಗಾಗಿಯೇ ಈ ದಿನದಲ್ಲಿ ಸ್ವಲ್ಪ ವಿವೇಚನೆಯಿಂದ ಕೆಲಸಗಳನ್ನು ಮಾಡಬೇಕು. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು ಮಂದಗತಿಯಲ್ಲಿ ನಡೆಯುವಂಥದ್ದು, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತೆ. ಹಾಗೆ ಜನ ಆಡುವಂಥ ಮಾತಾಗಲಿ, ಅಥವಾ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ಬರುವಂಥ ಫಲಿತಾಂಶಗಳಾಗಲಿ, ಈ ದಿನ ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭಗಳಿರುತ್ತೆ. ಹಾಗೆ ಈ ದಿನ ನೀವು ಇಟ್ಟಿದ್ದಂಥ ಅತಿಯಾದ ವಿಶ್ವಾಸಕ್ಕೆ ಕಳಂಕ ತರುವಂಥ ರೀತಿಯಲ್ಲಿ ಗೆಳೆಯರ ವರ್ತನೆ ಆಗುವಂಥದ್ದು ಇದೆ. ಹಾಗಾಗಿಯೇ ಈ ದಿನ ಯಾರಿಂದ ಏನನ್ನ ನಿರೀಕ್ಷೆ ಮಾಡಬೇಡಿ. ಅದರಲ್ಲೂ ಕೆಲವರ ವರ್ತನೆ ಈ ದಿನ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಬರುವಂತಹ ಈ ಸನ್ನಿವೇಶಗಳನ್ನು ತುಂಬ ವ್ಯವಸ್ಥಿತವಾಗಿ ನೀವು ನಿರ್ವಹಣೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ, ಒಳ್ಳೆಯ ಆಲೋಚನೆಗಳನ್ನು ಮಾಡಿ, ಒಳ್ಳೆಯ ಕೆಲಸ ಮಾಡಿ, ಒಳ್ಳೆಯ ಜನರ ಜೊತೆ ಈ ದಿನ ಬೆರೆಯುವಂಥದ್ದು ಬಹಳ ಮುಖ್ಯ. ಹಾಗಾಗಿಯೇ ನಿಮಗೆ ಈ ಋಣಾತ್ಮಕವಾದಂಥ ಪ್ರಭಾವವನ್ನು ಬೀರುವಂತಹ ಸ್ನೇಹಿತರ ಜೊತೆಯಿಂದ ಸ್ವಲ್ಪ ದೂರ ಇರಿ. ನೆಗೆಟಿವ್ ಎನರ್ಜಿ ನಿಮಗೆ ಬರಬಾರ್ದು ಈ ದಿನ. ಆ ರೀತಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು. ಅದಕ್ಕೆ ರಕ್ಷಣಾತ್ಮಕವಾಗಿ ಈ ದಿನ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಿ. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚಂದ್ರ, ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ಮನೆಯಲ್ಲೇ ಇದ್ದಾನೆ, ನಿಮ್ಮ ರಾಶಿಯಲ್ಲಿದ್ದಾನೆ. ಇದರಿಂದ ಭಾಗ್ಯೋದಯ ಆಗುವಂಥ ಸಂದರ್ಭ ಇದು. ಅದೃಷ್ಟವಂತರು ನೀವು. ನೋಡಿ, ಯಾವುದೇ ಕೆಲಸವನ್ನು ಮಾಡಿದ್ರೂ ಈ ದಿನ ಬಹಳ ಬೇಗ ನಿಮಗೆ ಫಲಿತಾಂಶ ಸಿಕ್ಕತ್ತೆ. ಕೆಲಸ ಮಾಡಲಿಕ್ಕೆ ಶ್ರಮ ಪಡೋ ಅಗತ್ಯ ಇಲ್ಲ, ಯಾರಾದರೂ ಒಬ್ಬರು ನಿಮ್ಮ ಸಹಾಯಕ್ಕೆ ಬಂದು ನಿಲ್ತಾರೆ. ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವಂಥದ್ದು. ಅದೃಷ್ಟ ಪರೀಕ್ಷೆ ಮಾಡುವಂಥ ಸಂದರ್ಭ ಕೂಡ ಈ ದಿನದಲ್ಲಿ ಇರುತ್ತೆ. ಹಾಗೆ ಈ ಸ್ಥಿರಾಸ್ತಿ ಖರೀದಿಯಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿದ್ದರೆ, ತೊಂದರೆಗಳು, ಸಮಸ್ಯೆಗಳಿದ್ದರೆ ಅದು ನಿವಾರಣೆಯಾಗುವಂಥ ಒಂದು ವಿಶೇಷ ದಿನ ಇದು. ಹಾಗೆ ವೃತ್ತಿಪರ ಉದ್ಯೋಗದಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ, ಉತ್ಸಾಹ ಇದೆ ಈ ದಿನ, ಎನರ್ಜಿ ಜಾಸ್ತಿ ಇದೆ. ಏನಾದರೂ ಒಂದು ಮಾಡಬೇಕು, ಕೆಲಸ ಸಾಧನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀರಿ. ಮನಸ್ಸು ತುಂಬ ಕೇಂದ್ರೀಕರಣವಾಗಿರುವಂಥದ್ದು, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇರುವಂಥ ದಿನ ಇದು. ಹಾಗಾಗಿ ಈ ಚಂಚಲವಾಗಿರುವಂಥ ಮನಸ್ಸನ್ನು ಒಂದು ಕಡೆ ಹಿಡಿದು ಕಟ್ಟುವುದರಲ್ಲಿ ತುಂಬ ಯಶಸ್ವಿಯಾಗ್ತೀರಿ ಈ ದಿನ. ಹಾಗೆ ಈ ಮಿತ್ರರ ಜೊತೆಯಲ್ಲಿ ಈ ದಿನ ಭೋಜನದಲ್ಲಿ ಒಂದು ಮನರಂಜನೆ, ಒಂದು ಪ್ರಯಾಣ,
ಇತ್ಯಾದಿಗಳಲ್ಲಿ ತೊಡಗಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಮನಸ್ಸಿಗೆ ಮನರಂಜನೆ ಸಿಕ್ಕತ್ತೆ, ಮನಸ್ಸಿಗೆ ಸಂತೋಷ ಉಂಟಾಗುವಂಥ ಸಂದರ್ಭಗಳಿದೆ. ಹಾಗೆ ಯಾವುದೇ ರೀತಿಯ ತಂಟೆ ತಕರಾರುಗಳಿರಲಿ, ವಾದ ವಿವಾದಗಳು ಬಂದರೆ ಅದರಲ್ಲಿ ಭಾಗವಹಿಸಬೇಡಿ. ಏಕೆಂದರೆ ಈ ಮನಸ್ಸಿಗೆ ಇಂಥ ವಿಚಾರಗಳೇ ನಿಮಗೆ ಸ್ವಲ್ಪ ಧಕ್ಕೆಯನ್ನು ತರುವಂಥದ್ದು. ನೋಡಿ, ಶುದ್ಧವಾದ ಹಾಲಿಗೆ ಒಂದು ಹನಿ ಹುಳಿ ಸಾಕು ಆ ಹಾಲು ಕೆಡಲಿಕ್ಕೆ. ಅದೇ ರೀತಿಯಲ್ಲಿ ಮನಸ್ಸು ಕೆಡಲಿಕ್ಕೆ ಇಂಥ ಕೆಟ್ಟವರ ಒಂದು ಮಾತು ಈ ದಿನ ನಿಮಗೆ ಸಾಕು. ಹಾಗಾಗಿಯೇ ಬೇರೆಯವರ ಯಾವುದೇ ರೀತಿಯ ದೋಷಾರೋಪಣೆಗಳಿರಲಿ, ನಿಮ್ಮ ಬಗ್ಗೆ ಅಪಪ್ರಚಾರ ಇರಲಿ, ಗೌರವವನ್ನು ಕಡಿಮೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಯಾರೇ ಇದ್ದರೂ ಕೂಡ ಅವರನ್ನು ನಿರ್ಲಕ್ಷ್ಯ ಮಾಡಿ, ನಿಮ್ಮ ಗುರಿ ನೀವು ಮಾಡಬೇಕಾಗಿರುವಂಥ ಕೆಲಸ ಇದರಗಳ ಬಗ್ಗೆ ಮಾತ್ರ ಗಮನ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ವಿವೇಚನೆ ಬೇಕಾಗುತ್ತೆ. ಆಲೋಚನೆ ಮಾಡಿ ಮುಂದುವರಿಬೇಕು, ಇಲ್ಲಾಂದರೆ ನಷ್ಟದ ಬಾಬ್ತು ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಈ ಮಾತುಗಾರಿಕೆಯಲ್ಲಿ ನಿಮ್ಮ ಮಾತು ಅಥವಾ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ, ಇದು ನಿಮಗೂ ಅಷ್ಟೊಂದು ಶ್ರೇಯಸ್ಸನ್ನು ತರಲ್ಲ, ಬೇರೆಯವ್ರಿಗೂ ಕೂಡ ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಈ ಮಾತಿನಲ್ಲಿ ಸ್ವಲ್ಪ ಹಿಡಿತ ಇರಬೇಕಾಗತ್ತೆ. ಮಾತಿನ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಬೇಕು ಈ ದಿನದಲ್ಲಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥದ್ದು ಕೂಡ ಬೇರೆಯವರ ಮಾತೇ. ಹಾಗಾಗಿ ಈ ಮಾತನ್ನು ಎಷ್ಟು ಬೇಕೋ ಅಷ್ಟೇ ಸ್ವೀಕರಿಸಬೇಕಾಗತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಮಧ್ಯೆ ಒಂದು ಒಳ್ಳೆಯ ಕಮ್ಯುನಿಕೇಷನ್ ಇಟ್ಕೊಳ್ಳಿ. ಒಂದು ಸಂದೇಶವನ್ನು ಕಳಿಸುವಂಥದ್ದಾಗಲಿ ಅಥವಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥ ಸಂದರ್ಭದಲ್ಲಾಗಲಿ ನಯ ವಿನಯದಿಂದ ನಿಮ್ಮ ಮಾತು ಇರಲಿ, ಮಾತು ಮೃದುವಾಗಿರಲಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ದೂರದ ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿಯೇ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಆಹಾರ ವಿಹಾರಾದಿಗಳ ಬಗ್ಗೆ ಜಾಗೃತರಾಗಿರಬೇಕು, ಇಲ್ಲಾಂದರೆ ಈ ದಿನ ಆರೋಗ್ಯ ಕೈಕೊಡುತ್ತೆ ನಿಮಗೆ. ಹಾಗೆ ಈ ದಿನ ಮನೆಯಲ್ಲಿರುವಂಥವರ ಒಂದು ಅನಿರೀಕ್ಷಿತ ಒಂದು ನಡತೆ, ಅವರ ಒಂದು ಮಾತು, ಅವರ ತೀರ್ಮಾನ ಈ ದಿನ ನಿಮಗೆ ತೊಂದರೆಗೆ ಸಿಲುಕಿಸುವಂಥದ್ದು. ಹಾಗಾಗಿ ಹೊರಗಡೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ನಿಮ್ಮ ಕುಟುಂಬದ ಮರ್ಯಾದೆ. ಹಾಗಾಗಿಯೇ ಈ ದಿನ ಬಹಳಷ್ಟು ಸಂಕಟ ಪಡುವಂಥ ಸಾಧ್ಯತೆಗಳಿದೆ. ಬಿಸಿ ತುಪ್ಪದಂತೆ ಕೆಲವೊಂದು ವಿಚಾರಗಳು ನಿಮಗೆ ಒದಗಿ ಬರುವಂಥದ್ದಿದೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಈ ದಿನ ಮತ್ತು ನಾಳೆ ಅಮಾವಾಸ್ಯೆ ಕಳೆಯುವವರಿಗೆ ಸ್ವಲ್ಪ ಸಮಾಧಾನದಿಂದ ಇದ್ದುಬಿಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಇದರಿಂದ ನೆಮ್ಮದಿಯಿಂದ ಇರ್ತೀರಿ. ಸುಖ ಸಂತೋಷಗಳು ಬಹಳಷ್ಟು ಮಟ್ಟಿಗೆ ಇರುವಂತಹ ದಿನ. ನಿಮ್ಮ ವ್ಯಾಪಾರ, ನಿಮ್ಮ ವೃತ್ತಿಯ ಬದುಕು ಈ ದಿನ ನಿಮಗೆ ಆತ್ಮಸಂತೋಷವನ್ನು ತರುತ್ತೆ, ಆತ್ಮತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಉತ್ತಮವಾದಂಥ ಆದಾಯ ಬರುವಂಥದ್ದು. ನೋಡಿ, ವ್ಯಾಪಾರದಲ್ಲಿ ಪ್ರಗತಿ ಇದೆ. ಹಾಗೆ ಬರಬೇಕಾಗಿರುವಂಥ ಹಣ ನಿಮಗೆ ಬರುವಂಥದ್ದು. ಇನ್ನು ಸರ್ಕಾರದ ಮೂಲದಿಂದ ಯಾವುದೇ ರೀತಿಯ ಹಣ ಸಂದಾಯ ಆಗಬೇಕಿದ್ರೂ ಕೂಡ ಇದು ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳಿದೆ. ಹಾಗೆ ಕೈಗೊಂಡ ಕೆಲಸಗಳಲ್ಲಿ ಗೆಲ್ಲುವ ಅವಕಾಶಗಳು ಬಹಳಷ್ಟು ಮಟ್ಟಿಗೆ ಇದೆ. ಆದರೆ ಅನಗತ್ಯವಾದಂತಹ ಯೋಚನೆಯನ್ನು ಬಿಟ್ಟು ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಮಹತ್ವದ ವಿಚಾರವೊಂದು ಚರ್ಚೆಗೆ ಬರುವಂಥದ್ದು. ಹಾಗೆ ಅಭಿಪ್ರಾಯ ಭೇದಗಳು ಬರಬಹುದು. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು. ಆದರೆ ಅದನ್ನು ಅಂತಿಮವಾಗಿ ತೀರ್ಮಾನ ಮಾಡುವಂಥದ್ದು, ಅಂತಿಮವಾಗಿ ಅದು ಹೀಗೆ ಆದರೆ ಒಳ್ಳೆಯದಾಗತ್ತೆ ಅನ್ನುವಂಥ ವಿಚಾರವನ್ನು ನೀವು ತಿಳಿಸುವಂತಹ ಒಂದು ವ್ಯವಸ್ಥಿತ ಸ್ಥಾನ ನಿಮಗೆ ಸಿಕ್ಕತ್ತೆ. ಹಾಗಾಗಿಯೇ ನಿಮ್ಮ ಸ್ಥಾನವನ್ನು, ನಿಮ್ಮ ಮಾನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುವಂಥದ್ದು. ಹಾಗಾಗಿಯೇ ಕೊಟ್ಟ ಮಾತನ್ನು ನಡೆಸ್ಕೊಡ್ತೀರಿ. ಹಾಗೆ ಯಾರಿಗಾದರೂ ಯಾವುದೇ ರೀತಿಯ ಭರವಸೆಯನ್ನು ಕೊಟ್ಟಿದ್ದರೆ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಮರ್ತೋಗಿದ್ದರೆ ಅದಕ್ಕೆ ಒಂದು ಸಾರಿ ಹೇಳಿ ಆ ಕೆಲಸವನ್ನು ಮತ್ತೆ ಅವರಿಗಾಗಿ ಮಾಡಿಕೊಡಿ.
ಪರೋಪಕಾರದ ಗುಣ ಈ ದಿನ ವಿಶೇಷವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತೆ. ಇನ್ನು ಹೊಸ ಉದ್ಯೋಗದ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲ ಉದ್ಯೋಗದ ಸಂಬಂಧವಾಗಿ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಅನುಕೂಲಕರವಾದಂಥ ಸನ್ನಿವೇಶ ಇರುತ್ತೆ. ಒಟ್ಟಾರೆ ಈ ದಿನ ಬಹಳ ಕಂಫರ್ಟಬಲ್ ಆಗಿರ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಒಂದು ದೊಡ್ಡ ಸಾಧನೆಯನ್ನು ಮಾಡುವಂತಹ ದಿನ. ಯಾವುದೋ ಒಂದು ದೊಡ್ಡ ವ್ಯವಹಾರಕ್ಕೆ ಕೈ ಹಾಕ್ತೀರಿ ಅಂತಹ ಆಲೋಚನೆ ಇದೆ. ಆದರೆ ಈ ದಿನದಲ್ಲಿ ಕುಟುಂಬಸ್ಥರ ನೆರವಿನಿಂದ ಈ ಒಂದು ವಿಶೇಷ ಕಾರ್ಯವನ್ನು ಸಾಧನೆ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಮಟ್ಟಿಗೆ ಇದೆ. ಹಾಗೆ ಈ ದಿನದಲ್ಲಿ ಹಿರಿಯರಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂಥದ್ದು, ಕೆಲವೊಂದು ವಿಚಾರಗಳಲ್ಲಿ ಅವರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು, ಹಾಗಾಗಿ ಈ ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆ ಕುಟುಂಬದಲ್ಲಿ ನಡೆಯುತ್ತೆ, ಚೆನ್ನಾಗಿ ನಡೆಯುತ್ತೆ, ಒಳ್ಳೆಯ ವಾತಾವರಣ ಇದೆ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳ ನೆರವು ಸಕಾಲಕ್ಕೆ ಸಿಕ್ಕುವಂಥದ್ದು. ಇನ್ನು ಮೇಲಧಿಕಾರಿಗಳ ಒಂದು ಮಾರ್ಗದರ್ಶನ ಇದೆ, ಅವರ ಬೆಂಬಲ ಇದೆ. ಹಾಗಾಗಿ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಗಳುವಂಥ ಒಂದು ಸನ್ನಿವೇಶ ಇರೋದರಿಂದಲೇ ಈ ದಿನ ತುಂಬ ಉತ್ಸಾಹದಿಂದ ಇರುವಂಥ ದಿನ. ಹಾಗೆ ಈ ನಿರುದ್ಯೋಗಿಗಳಿಗೆ ಈ ದಿನದಲ್ಲಿ ಮಾಡುವಂಥ ಪ್ರಯತ್ನಗಳಲ್ಲಿ ಅಲ್ಪ ಯಶಸ್ಸು ಸಿಕ್ಕುವಂಥದ್ದು. ಏಕೆಂತ ಹೇಳಿದ್ರೆ ನಿಮ್ಮ ಮನಸ್ಸು 50-50 ಇರುತ್ತೆ. ಈ ಇರುವಂಥ ಉದ್ಯೋಗವನ್ನು ಮಾಡಲಾ ಅಥವಾ ಬಿಡ್ಲಾ, ಅದನ್ನು ಮುಂದುವರಿಸಬೇಕಾ ಬೇಡವಾ, ಇನ್ನು ಹೊಸದಾಗಿ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಲೋಚನೆ ಇದ್ದರೆ ಸ್ವಲ್ಪ ತಜ್ಞರನ್ನು ಭೇಟಿ ಮಾಡುವಂಥದ್ದು ಬಹಳ ಉತ್ತಮ. ಏಕಾಏಕಿ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ನಿಮಗೆ ಅಷ್ಟೊಂದು ತೃಪ್ತಿಯನ್ನು ತರಲ್ಲ. ಹಾಗಾಗಿ ಒಂದು ಆಲೋಚನೆಗಿಂತ ಮತ್ತೊಂದು ಆಲೋಚನೆ ಜೊತೆಯಲ್ಲಿ ಸೇರುವಂಥದ್ದು ಬಹಳ ಸೂಕ್ತ. ಒಂದು ಕಣ್ಣಿಗಿಂತ ಎರಡು ಕಣ್ಣು ಸೂಕ್ತ ಅನ್ನುವಂಥ ರೀತಿಯಲ್ಲಿ ನೀವು ತಜ್ಞರ ಒಂದು ಸಲಹೆಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಉದ್ಯೋಗದ ವಿಚಾರದಲ್ಲಿ, ಅವರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಮಾತು ಏನಾದರೂ ಅಸ್ತವ್ಯಸ್ತವಾದರೆ, ಮಾತಿನಿಂದ ಏನಾದರೂ ಅನರ್ಥಗಳು ಬರ್ತಾ ಇದ್ದರೆ ಈ ದಿನ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಕೋಪಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ, ಲಕ್ಷ್ಮಿಯ ಜೊತೆಯಲ್ಲಿ ವಿಷ್ಣುವಿನ ಪ್ರಾರ್ಥನೆ ಬಹಳ ವಿಶೇಷ ಫಲವನ್ನು ಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿ ಈ ದಿನದಲ್ಲಿ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳೇನಿದೆ ಅದೇ ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಏಕೆಂದರೆ ಕೆಟ್ಟ ಆಲೋಚನೆಗಳು ಬರಬಹುದು, ಅಥವಾ ಈ ಸಾಹಸ ಕೃತ್ಯಗಳನ್ನು ಮಾಡೋಣ ಅನ್ನುವಂಥ ರೀತಿಯಲ್ಲಿ ಆಲೋಚನೆಗಳಿರ್ಬೋದು. ಇದೊಂದು ಸಾರಿ ಆ ಕೆಲಸವನ್ನು ಮಾಡೋಣ ಅನ್ನುವಂಥ ಆಲೋಚನೆಗಳು ಬರ್ಬೋದು. ಇದರಿಂದ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಆಲೋಚನೆಗಳೇ ನಿಮಗೆ ಉಪಯೋಗಕ್ಕೆ ಬರದೇ ಇರುವಾಗ ಬೇರೆಯವರಿಗೆ ಸಲಹೆ ಕೊಡುವಂಥದ್ದು, ಅವರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಪರಿಸ್ಥಿತಿ ಬಂದರೆ ಈ ದಿನ ಸ್ವಲ್ಪ ತಟಸ್ಥರಾಗಿ ಉಳಿಯುವಂಥದ್ದು ಬಹಳ ಉತ್ತಮ. ಏಕೆಂದರೆ ನಿಮ್ಮ ಆಲೋಚನೆ ನಿಮಗೆ ಮಿಶ್ರಫಲವನ್ನು ತರುವಂಥದ್ದು. ಹಾಗಾಗಿಯೇ ಈ ದಿನ ನಿಮ್ಮ ಆಲೋಚನೆಗೆ ಕಾರಣವಾಗಿರುವಂಥ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಬೇಕು, ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ದಿನ. ಏಕೆಂದರೆ ನಿಮ್ಮ ಆಲೋಚನೆ ಹೇಗಿದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕ್ತೀರಿ, ಬಿಗ್ಗರ್ ಪ್ಲ್ಯಾನ್ಸ್ ಇರುವಂಥದ್ದು, ಆದರೆ ಆದಾಯ ಮಾತ್ರ ಸ್ವಲ್ಪವೇ ಇರುತ್ತೆ. ಹಾಗಾಗಿಯೇ ಈ ಆದಾಯದಲ್ಲಿ ವ್ಯಯದಲ್ಲಿ ವ್ಯತ್ಯಯಗಳು ಉಂಟಾಗುವಂಥದ್ದು, ನಾಳೆ ಪಶ್ಚಾತ್ತಾಪ ಪಡ್ತೀರಿ. ಈ ದಿನ ಜೋಶಲ್ಲಿ ಏನೋ ಕೆಲಸ ಮಾಡ್ಬೋದು, ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಏನೋ ಖರ್ಚು ಮಾಡ್ಬೋದು, ಆದರೆ ನಾಳೆ ಅದರ ಒಂದು ಪಶ್ಚಾತ್ತಾಪ ನಿಮಗೆ ಒದಗಿ ಬರುವಂಥದ್ದಾಗತ್ತೆ. ಹಾಗೆ ಈ ದಿನದಲ್ಲಿ ಶುಭ ವಿಚಾರಗಳ ಬಗ್ಗೆ, ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಒಂದು ಚರ್ಚೆ ಆಗುವಂಥದ್ದು, ಅಥವಾ ಯಾವುದೋ ಒಂದು ಪೂರ್ವ ಸಿದ್ಧತೆಯಲ್ಲಿ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಾಳೆಯಿಂದ ಅಂದರೆ ಅಮಾವಾಸ್ಯೆಯ ನಂತರದಿಂದ ಆರಂಭ ಆಗುವಂಥ ಈ ನಿಜ ಶ್ರಾವಣ ಮಾಸದಲ್ಲಿ ವಿಶೇಷವಾದಂಥ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವರ ಮಾತಿನಿಂದ ಮಾನಸಿಕವಾದಂಥ ಸಮಸ್ಯೆಗಳು ಉಂಟಾಗುವಂಥದ್ದು, ಹಾಗಾಗಿ ಮಾತಿಗೆ ತುಂಬ ಅರ್ಥವನ್ನು ಕೊಡ್ತೀರಿ, ತುಂಬ ಮೀನಿಂಗ್ಸನ್ನು ಕೊಡುವಂಥದ್ದು, ಇದರಿಂದಲೇ ಆ ಮಾತು ಬಹಳ ತೂಕವಾಗುತ್ತೆ.
ಅದರಿಂದಲೇ ಬೇರೆಯವರ ಅಭಿಪ್ರಾಯಗಳನ್ನು ಪರಿಗಣಿಸುವ ಮೊದಲು ಅದು ಎಷ್ಟು ಬೇಕೋ ಅಷ್ಟು ಧನಾತ್ಮಕವಾಗಿರುವಂಥ ಅಂಶಗಳನ್ನು ನೀವು ಸ್ವೀಕಾರ ಮಾಡಿಕೊಳ್ಳಿ. ಹಂಸಕ್ಷೀರ ನ್ಯಾಯದಂತೆ ಇದ್ದುಬಿಡಿ, ದಿನ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇದು ದುಸ್ತಾನ ಹೇಳಿ ಕೇಳಿ, ನಿಮ್ಮದು ಅಗ್ನಿತತ್ವ ರಾಶಿ, ಆದರೆ ಚಂದ್ರ ಇರುವಂಥದ್ದು ಜಲತತ್ವದಲ್ಲಿ. ಹಾಗಾಗಿ ಈ ಅಗ್ನಿಗೂ ಜಲಕ್ಕೂ ಈ ದಿನ ಹೊಂದಾಣಿಕೆ ಆಗಲ್ಲ. ಈ ಹಿನ್ನೆಲೆಯಲ್ಲಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳೇ ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಹಾಗೆ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿಯೇ ಈ ದಿನ ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತರಾಗಿ ಕೆಲಸಗಳನ್ನು ಆರಂಭ ಮಾಡಬೇಡಿ. ಫ್ರೀಯಾಗಿ ಆರಂಭ ಮಾಡಿ, ಮನಸ್ಸು ನಿಷ್ಕಲ್ಮಶವಾಗಿ ಕೆಲಸಗಳತ್ತ ಇರಲಿ. ಫಲಾಫಲಗಳನ್ನು ಕೊಡುವಂಥವನು ಭಗವಂತ. ಹಾಗಾಗಿಯೇ ಈ ದಿನದ ಫಲಿತಾಂಶಗಳ ಮೇಲೆ ನೀವು ಗುರಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಬೇಡಿ. ಕೆಲಸವನ್ನು ಮಾಡಬೇಕು, ಅದನ್ನು ಪೂರೈಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಆರಂಭ ಮಾಡಿ. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ನಿಮ್ಮ ಆಹಾರ ವಿಹಾರಾದಿಗಳು ಈ ದಿನ ನಿಮ್ಮ ಆರೋಗ್ಯಕ್ಕೆ ಕೈಕೊಡುವಂಥದ್ದು. ಹಾಗಾಗಿಯೇ ಈ ದಿನ ಸ್ವಲ್ಪ ಶ್ರಮದಾಯಕವಾದಂತಹ ಕೆಲಸವನ್ನು ಮಾಡಿದ್ರೂ ಕೂಡ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು, ಪೌಷ್ಟಿಕ ಆಹಾರವನ್ನು ಪಡ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಸಂಕಲ್ಪ ಇರಲಿ. ಹಾಗೆ ಕುಟುಂಬ ಸದಸ್ಯರ ಜೊತೆ ಅನಿರೀಕ್ಷಿತವಾದಂತಹ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ಡಾಗಿ ಕ್ರಾಪಪ್ ಆಗುವಂಥದ್ದು ಇಂಥ ಮಾತು, ಇಂಥ ಭಿನ್ನಾಭಿಪ್ರಾಯಗಳು, ಇದು ಸಮಸ್ಯೆಗೆ ಕಾರಣವಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಅಷ್ಟೊಂದು ಸಮರ್ಪಕವಾಗಿಲ್ಲ. ಹಾಗಾಗಿ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ತೀರ್ಮಾನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಭಾಗವಹಿಸುವಂಥದ್ದು, ಭಗವಂತನ ಆರಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದನ್ನು ಮಾಡಿ. ಆದಷ್ಟು ಪ್ರಯಾಣವನ್ನು ಕಡಿಮೆ ಮಾಡಿ. ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ನೆಮ್ಮದಿಯ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕುಟುಂಬದ ಒಂದು ಬೆಂಬಲ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥವರು, ಸಂತೋಷವನ್ನು ಅನುಭವಿಸುವಂಥವರು ನೀವು. ಹಾಗೆ ಈ ದಿನ ಪತಿ ಪತ್ನಿಯರ ಮಧ್ಯೆ ಒಂದು ಒಳ್ಳೆಯ ಹೊಂದಾಣಿಕೆ ಇರುತ್ತೆ. ಹಾಗೆ ಕೆಲವೊಂದು ವಿಚಾರಗಳನ್ನು, ಭವಿಷ್ಯಕ್ಕೆ ಬೇಕಾಗಿರುವಂಥ ತೀರ್ಮಾನಗಳನ್ನು ಮಾಡುವಂಥದ್ದು, ಅದರ ಬಗ್ಗೆ ಒಂದು ಮಾತುಕತೆ, ಒಂದು ಚರ್ಚೆ, ಬೇರೆಯವರಿಂದ ಒಂದು ಸಲಹೆ, ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಒಂದು ಪ್ಲ್ಯಾನಿಂಗ್ ಮಾಡುವಂಥದ್ದು, ಪೂರ್ವ ಸಿದ್ಧತೆ, ಇವೆಲ್ಲ ಈ ದಿನ ಆಗುವಂಥದ್ದಿದೆ. ಒಟ್ಟಾರೆ ಈ ದಿನ ಇಬ್ಬರು ಸೇರಿದ್ರೆ, ಪತಿ ಪತ್ನಿ ಆಗಲಿ ಅಥವಾ ನಿಮ್ಮ ಪ್ರೀತಿಯ ಒಂದು ವಿಚಾರಧಾರೆ ಅಲ್ಲಿದ್ದರೆ ಖಂಡಿತ ಯಶಸ್ಸು ಸಾಧ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಬಹಳ ಯಶಸ್ಸನ್ನು ಕಾಣುವಂಥ ಅವಕಾಶಗಳು ತುಂಬ ಇದೆ. ಆದರೆ ಅಂಥ ಅವಕಾಶಗಳನ್ನು ಬಳಸ್ಕೊಳ್ಬೇಕು. ಕೆಲವು ಸೀಕ್ರೆಟ್ ಆಗಿರುವಂಥದ್ದು, ಕೆಲವು ರಹಸ್ಯವಾಗಿರುವಂಥ ವಿಚಾರಗಳನ್ನು ಕೇಳುವಂಥ ಅವಕಾಶಗಳು ಈ ದಿನ ಇರುತ್ತೆ. ಆದರೆ ಅಂತಹ ರಹಸ್ಯವಾದ ವಿಚಾರಗಳಾಗಲಿ ಅಥವಾ ಪ್ರಥಮ ಬಾರಿಗೆ ಕೇಳುವಂತಹ ಈ ವಿಚಾರಗಳೇನಿದೆ, ಇದು ಮನಸ್ಸಿಗೆ ಒಂದು ರೀತಿಯಲ್ಲಿ ಸಂತೋಷವನ್ನು, ಅಷ್ಟೇ ರೀತಿಯಲ್ಲಿ ಒಂದು ಎಕ್ಸೈಟ್ಮೆಂಟನ್ನು ಕೊಡುವಂಥದ್ದು ಈ ದಿನ. ಹಾಗೆ ನಿಮ್ಮ ಆತ್ಮವಿಶ್ವಾಸವನ್ನೇ ಮೆಚ್ಚಿಸುವಂತಹ ಕೆಲಸಗಳು ಆಗುವಂಥದ್ದು. ನೋಡಿ, ಬಹಳ ಧೈರ್ಯದಿಂದ ಕೈಗೊಂಡಂತಹ ಒಂದು ತೀರ್ಮಾನ, ಒಂದು ಕೆಲಸ ಈ ದಿನ ಅದ್ಭುತವಾದಂತಹ ಫಲಿತಾಂಶವನ್ನು ತರುತ್ತೆ. ಹಾಗೆ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಈ ದಿನ ನಿಮ್ಮ ಒಂದು ಕೊಡುಗೆ ಬಹಳ ವಿಪರೀತವಾಗಿ ಇರುವಂಥದ್ದು, ಬಹಳ ವಿಶೇಷವಾಗಿದೆ, ಗಮನಾರ್ಹವಾಗಿರುವಂಥದ್ದು. ಹಾಗಾಗಿ ಜವಾಬ್ದಾರಿಯಿಂದ ಈ ದಿನ ನಡ್ಕೊಳ್ತೀರಿ. ಜವಾಬ್ದಾರಿಯಿಂದ ಈ ದಿನ ನಿಮ್ಮನ್ನು ನೀವು ನಿರ್ವಹಣೆ ಮಾಡಿಕೊಳ್ಳುವುದರ ಜೊತೆಗೆ ನಿಮ್ಮನ್ನು ಯಾರು ನಂಬಿದ್ದಾರೆ, ನಿಮ್ಮ ಸ್ನೇಹವನ್ನು ಅಥವಾ ನಿಮ್ಮನ್ನು ಯಾರು ಬಯಸ್ತಾರೆ ಅಂಥವರ ವಿಚಾರದಲ್ಲೂ ಕೂಡ ಬಹಳ ವ್ಯವಸ್ಥಿತ ಒಂದು ತೀರ್ಮಾನವನ್ನು ಮಾಡ್ತೀರಿ. ವ್ಯವಸ್ಥಿತವಾದಂಥ ಮನಸ್ಸಿದೆ, ಸಂತೋಷ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದಲ್ಲಿ
ಆರರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಇದು ಶತ್ರುಸ್ಥಾನ, ಋಣಸ್ಥಾನ ಅಂತ ಹೇಳ್ತಾರೆ. ಈ ದಿನ ನಿಮ್ಮ ಶತ್ರುಗಳು ದೂರ ಆಗುವಂಥದ್ದು. ನಿಮ್ಮ ಒಳಗಿರುವಂತಹ ಶತ್ರುಗಳು, ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಮೋಹ, ಮದ ಮತ್ಸರ, ಇವುಗಳನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಸನ್ನಿವೇಶ ಬರುತ್ತೆ. ಯಾಕೆಂದರೆ ಕೆಲವೊಂದು ವಿಚಿತ್ರವಾದಂತಹ ಘಟನೆಗಳನ್ನು ನೀವು ನೋಡಿದ್ದೀರಿ. ಹಾಗಾಗಿ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಬದಲಾವಣೆ ಹಂತದಲ್ಲಿದ್ದೀರಿ. ಇನ್ನು ಹೊರಗಿನ ಶತ್ರುಗಳು, ಹಿತಶತ್ರುಗಳು, ಅಂಥವರನ್ನು ಕೂಡ ಈ ದಿನ ದೂರ ಇಟ್ಟು ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಜೀವನದಲ್ಲಿ ಮಹತ್ತರವಾದಂಥ ಒಂದು ಬದಲಾವಣೆ ಆಗುತ್ತೆ, ಒಳ್ಳೆಯ ಆಲೋಚನೆ ಇದೆ. ಹಾಗಾಗಿ ಯಾವುದು ಸರಿ ದಾರಿ, ಯಾವ ದಿಕ್ಕಿನಲ್ಲಿ ಸಾಗಿದ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ತೀರ್ಮಾನವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಇಂಥ ಒಂದು ಸನ್ನಿವೇಶಕ್ಕೆ ಕಾರಣವಾಗಿರುವಂಥ ಒಂದು ಪ್ರೇರೇಪಣೆ ಇದೆಯಲ್ಲ, ಒಂದು ಮೋಟಿವೇಶನ್ ಇದೆಯಲ್ಲ, ಇದು ಬಹಳ ಅದ್ಭುತವಾಗಿರುವಂಥದ್ದು. ಅಂಥ ವ್ಯಕ್ತಿಯನ್ನು ಈ ದಿನ ನೀವು ಸ್ಮರಿಸಿಕೊಳ್ಳುವಂಥದ್ದು. ಹಾಗೆ ನಿಮಗೆ ಯಾರು ಒಳ್ಳೆಯದನ್ನು ಬಯಸ್ತಾರೆ ಅಂಥವರ ಜೊತೆಯಲ್ಲಿ ಇರಬೇಕು ಅನ್ನುವಂಥ ಒಂದು ವಿಶೇಷ ಆಸಕ್ತಿ ನಿಮಗೆ ಮೂಡುವಂಥದ್ದಿದೆ. ಹಾಗಾಗಿ ಪ್ರೀತಿಪಾತ್ರರ ಜೊತೆಯಲ್ಲಿ ಈ ದಿನ ಹೆಚ್ಚು ಸಮಯವನ್ನು ಕಳೀತೀರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳ ಸಹಾಯ ಇದೆ. ವ್ಯಾಪಾರಿ ಕ್ಷೇತ್ರದಲ್ಲಿ ಈ ದಿನ ಅದ್ಭುತವಾದಂಥ ಯಶಸ್ಸು ಗಳಿಸ್ಕೊಳ್ಳಿಕ್ಕೆ ಅವಕಾಶಗಳು ಒದಗಿ ಬರುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಒಂದು ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಬಹಳ ಕುತೂಹಲಕಾರಿಯಾದಂಥ ವಿಚಾರ, ಅಂಥದ್ರಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಜೊತೆಗೆ ಏನಾದರೂ ಮಾಡಿ ಅಂಥ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ತುಡಿತ ಹೆಚ್ಚಾಗಿರುವಂಥ ಸಂದರ್ಭ. ಹಾಗಾಗಿ ಈ ದಿನ ತಾಯಿ ಮಹಾಲಕ್ಷ್ಮಿಯನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಲಕ್ಷ್ಮೀ ರಂಗನಾಥ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಪೂರ್ವ ಪುಣ್ಯಸ್ಥಾನ. ಹಾಗಾಗಿನೇ ಈ ದಿನದಲ್ಲಿ ಕಳೆದು ಹೋದಂತಹ ಘಟನೆಗಳ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವಂಥದ್ದು, ಮಕ್ಕಳ ವಿಚಾರವಾಗಿ ಹೆಚ್ಚು ಚಿಂತೆ ಮಾಡುವಂಥದ್ದು, ಇದರಿಂದ ನಿಮ್ಮ ಹೆಚ್ಚಿನ ಸಮಯ ವ್ಯರ್ಥವಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಕೆಲಸಕ್ಕೆ ಬಾರದ ವಿಚಾರಗಳ ಬಗ್ಗೆನೇ ಈ ದಿನ ಹೆಚ್ಚು ಆಸಕ್ತಿ, ಅದರಲ್ಲಿ ಯಾವುದೇ ಲಾಭ ಇಲ್ಲ, ಆದರೂ ಕೂಡ ಮನಸ್ಸು ಅದರೆಡೆಗೆ ಹರಿಯುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಇರುವಂಥದ್ದು ಇದೆ. ಆ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ನಿಮಗೆ ಸ್ವಲ್ಪ ಸಮಾಧಾನ ಇರಬೇಕು, ಮನಸ್ಸನ್ನು ಒಂದು ಶಾಂತಿಯುತವಾದಂತಹ ನೆರಳಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗರೂಕರಾಗಿರಬೇಕು. ಏಕೆಂದರೆ ಶ್ರಮದಾಯಕವಾದಂತಹ ಕೆಲಸವನ್ನು ಮಾಡ್ತೀರಿ, ಪ್ರಯಾಣ ಮಾಡ್ತೀರಿ, ಕಷ್ಟದ ಕೆಲಸಗಳು, ಒತ್ತಡದ ಜೀವನ, ಇದರ ಮಧ್ಯೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಆಗುವಂತಹ ಚರ್ಚೆ, ಇದು ಒಂದು ರೀತಿಯಲ್ಲಿ ವಾಗ್ವಾದಕ್ಕೆ ತಿರುಗುವಂಥದ್ದು. ಸಾಧಾರಣವಾಗಿ ಆರಂಭ ಆಗುತ್ತೆ, ಆದರೂ ದೊಡ್ಡ ಕಾಳಗಿಚ್ಚಿನಂತೆ ಹಬ್ಬುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಂದು ಹಂತಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡಿಕೊಂಡು ಸುಮ್ಮನೆ ಆಗುವಂಥದ್ದು ಬಹಳ ಉತ್ತಮ. ಇನ್ನು ಅಲ್ಪರ ಸಂಘ ಅಭಿಮಾನ ಭಂಗ ಅಂತ ಹೇಳ್ತಾರೆ. ಈ ಗಾದೆಯನ್ನು ಈ ದಿನ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಅಲ್ಪರ ಜೊತೆಯಲ್ಲಿ ಬಿಟ್ಬಿಡಿ, ಸಹವಾಸ ಬಿಡಿ. ಏಕೆಂದರೆ ನಿಮ್ಮ ಸ್ನೇಹಿತರ ಆಯ್ಕೆ ಈ ದಿನ ನಿಮ್ಮ ಒಂದು ಅದೃಷ್ಟವನ್ನು ಹೇಗೆ ಬದಲಾಯಿಸುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಬಹಳ ದೊಡ್ಡದೊಂದು ಕೆಲಸವನ್ನು ಮಾಡುವಂತಹ ಅವಕಾಶಗಳಿದೆ. ನಿಮ್ಮ ಪ್ರತಿಭೆಗೆ ತಕ್ಕಂತಹ, ನಿಮ್ಮ ಒಂದು ಆಸಕ್ತಿಗೆ ಪೂರಕವಾದಂತಹ ಕೆಲಸವೊಂದು ನಿಮಗೆ ಸಿಕ್ಕತ್ತೆ. ಆದರೆ ಅದನ್ನು ಹೇಗೆ ಸ್ವೀಕರಿಸ್ತೀರಿ ಅನ್ನೋದರ ಮೇಲೆ ಅದರ ಫಲಿತಾಂಶಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಯಾರ್ಯಾರನ್ನೋ ನಂಬಿಕೊಂಡು ಈ ದಿನ ಕೆಲಸ ಮಾಡೋದಕ್ಕಿಂತ ನಿಮ್ಮ ಮನೆ ದೇವರನ್ನು ನಂಬಿ ಕೆಲಸವನ್ನು ಆರಂಭ ಮಾಡಿ. ಹಾಗೆ ಬಹಳ ವಿಶೇಷವಾಗಿ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ, ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ
ನಮಸ್ಕಾರ.